ನಮಸ್ಕಾರ ವೀಕ್ಷಕರೇ. ಕಳೆದ ಭಾಗದಲ್ಲಿ ಉತ್ತಮ ಪೇರೆಂಟಿಂಗ್ ಹೇಗೆ, ಯಾಕೆ ಅನ್ನೋ ವಿಚಾರಗಳನ್ನು ಮಾತಾಡಿದ್ವಿ. ಇದು ಅದರ ಮುಂದುವರೆದ ಭಾಗ. ಪೇರೆಂಟಿಂಗ್ ಅನಿವಾರ್ಯವಾಗಿ ಇಂದಿನ ದಿನಗಳಲ್ಲಿ ಅಪ್ಪ ಅಮ್ಮ ಮಾತ್ರ ಸೀಮಿತ ಆಗಿಬಿಟ್ಟಿದೆ. ಹಾಗಾಗಿ ಅತಿ ಮುಖ್ಯವಾದಂತಹ ಈ ಇಬ್ಬರು ವ್ಯಕ್ತಿಗಳು, ಅವರ ಪಾತ್ರ ಏನು ಅಂತ ನಾನು ಮುಂದುವರಿಸ್ತೇನೆ. ಅಮ್ಮ ತುಂಬ ಮುಖ್ಯವಾದಂಥ ವ್ಯಕ್ತಿ ಪೇರೆಂಟಿಂಗಲ್ಲಿ. ಯಾಕಂದರೆ ಇವತ್ತು ಎಲ್ಲರಿಗೂ ಕಣ್ಣು ಮುಚ್ಕೊಂಡು ಅಮ್ಮ ಅಂದ ತಕ್ಷಣ ಮನಸ್ಸಿನಲ್ಲಿ ಒಂದು ಮಧುರವಾದಂಥ ಭಾವನೆಗಳು ಮೂಡುತ್ತೆ. ಯಾಕಂದರೆ ನಾವು ಒಳ್ಳೆಯದು ಅಂತ ಏನೇನು ಕಲಿತೇವೆ, ಒಳ್ಳೆಯ ನಡತೆ, ಒಳ್ಳೆಯ ವಿಚಾರ, ಎಲ್ಲದು ನೇರವಾಗಿ ನಮಗೆ ಅಮ್ಮನಿಂದ ಬಂದಂಥದ್ದು. ಹಾಗಾಗಿ ಇವತ್ತು ಏನು ಮಾತಾಡ್ತೇವೆ ನಾವು, ಒಂದು ದೇಶವನ್ನು ಮುಂದುವರಿಸಬೇಕು, ಸಂಸ್ಕೃತಿಯನ್ನು ಒಳ್ಳೆಯ ನಮ್ಮ ಸಂಸ್ಕೃತಿಯನ್ನು ಮುಂದೆ ತರಬೇಕು, ಅಥವಾ ಒಂದು ಸದೃಢವಾದಂಥ ಯುವ ಸಮಾಜವನ್ನು ಕಟ್ಟಬೇಕು, ಯಾವುದೇ ವಿಚಾರ ಮಾತಾಡಿದರೂ ಆ ಮಗುವಿಗೆ ಬೆಳಿಬೇಕಾದಂಥ ಎಲ್ಲ ವಿಚಾರಗಳು ಅದು ಅಮ್ಮನಿಂದ ಬರಬೇಕಾದಂಥದ್ದು. ಆದರೆ ಒಂದು ವೇಳೆ ಮಾನಸಿಕವಾಗಿ ಆರೋಗ್ಯವಾಗಿಲ್ಲದಂತಹ ಸ್ಥಿತಿಯಲ್ಲಿರ್ತಕ್ಕಂಥ ತಾಯಿ, ಅಥವಾ ಮಾನಸಿಕ ಸ್ಥಿಮಿತ ಇಲ್ಲದಂತಹ ತಾಯಿ, ಏನೋ ಒಂದು ಬೇಸರ, ಖಿನ್ನತೆ, ಸಿಟ್ಟು, ಈ ವಿಚಾರಗಳಲ್ಲಿ ತನ್ನ ಮಾನಸಿಕ ನೆಮ್ಮದಿಯನ್ನು ಕಾಪಾಡಿಕೊಳ್ಳಲಾರದಂಥ ಸ್ಥಿತಿಯಲ್ಲಿ ಅಲ್ಲಿ ತಾಯಿ ತನ್ನ ಒಂದು ಜವಾಬ್ದಾರಿಯನ್ನು ಚೆನ್ನಾಗಿ ನಿಭಾಯಿಸ್ಲಿಕ್ಕೆ ಆಗುವುದಿಲ್ಲ. ಆಕೆಗೆ ತನ್ನ ಬೇರೆ ಬೇರೆ ರೀತಿಯ ಸಮಸ್ಯೆಗಳು, ಅದು ವೈವಾಹಿಕ ಸಮಸ್ಯೆಗಳಿರ್ಬೋದು, ಅಥವಾ ಮನೆಯಲ್ಲಿರ್ತಕ್ಕಂಥ ಕೆಲವೊಂದು ಸಂಬಂಧಗಳಲ್ಲಿನ ತೊಂದರೆಗಳು, ಅತ್ತೆ ಸೊಸೆ ಮಧ್ಯೆ ಜಗಳ ಇರ್ಬೋದು, ಗಂಡ ಹೆಂಡತಿ ಮಧ್ಯೆ ಜಗಳ ಇರ್ಬೋದು, ಅಥವಾ ಇವತ್ತು ಹೆಚ್ಚಿನ ತಾಯಂದರು ಮನೆ ಒಳಗಡೆ ಹೊರಗಡೆ ಕೂಡ ಎರಡೂ ಕಡೆ ಕೆಲಸ ಮಾಡ್ತಾ ಇರೋದರಿಂದ ಆ ಒಂದು ವರ್ಕ್ ಲೈಫ್ ಬ್ಯಾಲೆನ್ಸಿನ ಒತ್ತಡದಿಂದ ಕೂಡ ಇರ್ಬೋದು ಅವರು ಒಂದು ಒತ್ತಡಕ್ಕೆ ಒಳಗಾಗಿ ತಮ್ಮ ಮನಸ್ಸಿನ ಕೋಪವನ್ನು, ಫ್ರಸ್ಟ್ರೇಷನ್ನ ಮಕ್ಕಳ ಮೇಲೆ ತೋರ್ಪಡಿಸುವುದು ಕೂಡ ಸಾಮಾನ್ಯವಾಗಿ ಕಂಡುಬರ್ತದೆ. ಹಾಗಾಗಿ ಈ ತಾಯಂದರು ಸ್ವಲ್ಪ ಗಮನಿಸ್ಕೊಂಡು ಮಕ್ಕಳ ಜೊತೆಗಿರ್ತಕ್ಕಂಥ ಸಮಯ, ಉದಾಹರಣೆ ಒಂದು ಸಂಜೆ ನಾನು 5 ಗಂಟೆಗೆ ಮಕ್ಕಳು ಶಾಲೆಯಿಂದ ಬರ್ತಾರೆ, ಆ ಸಮಯದಲ್ಲಿ ನನ್ನ ಉಳಿದೆಲ್ಲ ಜವಾಬ್ದಾರಿಗಳನ್ನು ಮುಗಿಸ್ಕೊಂಡು ಕೇವಲ 1 ತಾಸು ಮಗುವಿಗೋಸ್ಕರ ನಾನು ಸೀಮಿತವಾಗಿಟ್ಕೊಳ್ತೇನೆ, ಆ ಸಮಯ ನನ್ನ ಮನಸ್ಸಿನ ಬೇಸರ ಅಥವಾ ಶಾಲೆ ನಾನು ಕೆಲಸ ಮಾಡ್ತಾ ಇರ್ತಕ್ಕಂಥ ಜಾಗದ ಒತ್ತಡಗಳನ್ನು ನನ್ನ ಮಕ್ಕಳ ಎದುರಿಗೆ ತೋರಿಸೋದು ಬೇಡ ಅಂತ ಒಂದು ಕಾನ್ಷಿಯಸ್ ಎಫರ್ಟು, ಒಂದು ಪ್ರಜ್ಞಾಪೂರ್ವಕವಾದಂತಹ ಒಂದು ಕೆಲಸವನ್ನು ಮಾಡಬೇಕಾಗ್ತದೆ. ಅದು ಆ ಮಕ್ಕಳ ಬೆಳವಣಿಗೆಗೆ ತುಂಬ ಪೂರಕ ಆಗ್ತದೆ. ತಂದೆಯಂದರು ಅಷ್ಟೇ, ಒಂದು ಕಾಲದಲ್ಲಿ ತಂದೆ ಹೊರಗಡೆ ದುಡಿಬೇಕು, ತಾಯಿ ಮನೆಯಲ್ಲಿ ಮಕ್ಕಳು ನೋಡ್ಕೊಳ್ಬೇಕು ಅನ್ನೋ ಮಾತಿತ್ತು. ಆದರೆ ಇವತ್ತಿನ ಪೇರೆಂಟಿಂಗಲ್ಲಿ ಅನಿವಾರ್ಯವಾಗಿ ತಂದೆ ಅಥವಾ ತಾಯಿ ಸಮಪಾಲು ಈ ಪೇರೆಂಟಿಂಗಲ್ಲಿ ತೆಗೆದುಕೊಳ್ಬೇಕಾಗ್ತದೆ. ಇನ್ನೂ ಅಂಕಿಅಂಶಗಳೇನು ತೋರಿಸ್ತದೆ ಅಂದರೆ, ಯಾವ ಮನೆಯಲ್ಲಿ ಮಕ್ಕಳು ತಂದೆ ಜೊತೆಗೆ ಬೆಳೀತಾ ಇಲ್ಲವೋ ಆ ಒಂದು ಮನೆಯ ಬಾಲಕರು, ತಂದೆಯ ಸಂಪರ್ಕ ಇಲ್ಲದಂತೆ ಬೆಳೆಯುವಂತಹ ಬಾಲಕರು ಒಂದು ದುಶ್ಚಟಗಳಿಗೆ ದಾಸರಾಗುವಂಥದ್ದು, ಅಥವಾ ಶೈಕ್ಷಣಿಕ ಹಿನ್ನಡೆಯನ್ನು ಅನುಭವಿಸುವಂಥದ್ದು, ತಪ್ಪು ಸ್ನೇಹಿತರ ಜೊತೆಗೆ ಹೋಗುವಂಥದ್ದು, ಅಥವಾ ಮಾನಸಿಕ ಅನಾರೋಗ್ಯಕ್ಕೆ ತುತ್ತಾಗುವಂಥದ್ದು ಕಂಡು ಬರ್ತಾ ಇದೆ. ಅಫ್ಕೋರ್ಸ್ ಈ ಅಂಕಿಅಂಶಗಳೆಲ್ಲ ನಮಗೆ ವಿದೇಶಗಳಿಂದ ಬರ್ತಾ ಇರತಕ್ಕಂಥದ್ದು ಇದ್ದರೂ ಕೂಡ ನಾವು ಅವರು ಮಾಡಿದ ತಪ್ಪುಗಳಿಂದ ನಾವು ತಿದ್ದುಕೊಳ್ಳುವಂಥ ಕೆಲಸವನ್ನು ಮಾಡ್ಬೋದು. ಇದೆಲ್ಲ ಅಲ್ಲೇ ಆಗುತ್ತೆ, ನಮ್ಮಲ್ಲಿ ಆಗಲ್ಲ ಅಂಥೇಳಿ ನಾವು ಕೈ ಚೆಲ್ಲಿ ಕೂತ್ಕೊಳ್ಳೋಕೆ ಆಗೋದಿಲ್ಲ. ಆದರೆ ಮಾರಲ್ ಆಫ್ ದ ಸ್ಟೋರಿ, ವಿಚಾರ ಇಷ್ಟೇ, ಒಂದು ಮಗುವಿನ ಸಮರ್ಪಕ ಬೆಳವಣಿಗೆಯಲ್ಲಿ ತಂದೆಯ ಪಾತ್ರ, ತಾಯಿಯ ಪಾತ್ರ ಎರಡೂ ಸಮಪಾಲದ್ದು. ಅದರಲ್ಲಿ ಮಗು ಗಂಡು ಮಗು ಆಗಿದ್ದರೆ, ಬಾಲಕ ಆಗಿದ್ದರೆ ತಂದೆಯ ಪಾತ್ರ ಹೆಚ್ಚು ಆಗ್ತದೆ, ಮಗು ಹುಡುಗಿಯಾಗಿದ್ದರೆ ಅಲ್ಲಿ ತಾಯಿಯ ಪಾತ್ರ ಹೆಚ್ಚಾಗ್ತದೆ. ಎಷ್ಟೋ ಮನೆಗಳಲ್ಲಿ ಒಂದು ವೈವಾಹಿಕ ಸಮಸ್ಯೆಗಳು ಬಂದಾಗ ಮಗು ತಂದೆ ಜೊತೆಗೆ ನಿಂತು ಬಿಡೋದು, ತಾಯಿ ಜೊತೆಗೆ ನಿಂತು ಬಿಡೋದು, ಆಗಿ ಹಠದಲ್ಲಿ ನಾನು ತಂದೆಯ ಪಾತ್ರ ಇಲ್ಲದೆ ನಾನು ಬೆಳೆಸ್ತೇನೆ ಅನ್ನೋ ಹಠಕ್ಕೆ ಬಿದ್ದು ಬಿಡೋದು, ಇಂಥದ್ದೆಲ್ಲ ಆಗ್ತಾ ಇರುತ್ತೆ. ಆದರೆ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದೇನೆಂದರೆ, ಮಗುವಿಗೆ ತಂದೆಯ ಪ್ರೀತಿ, ತಾಯಿಯ ಪ್ರೀತಿ, ತಂದೆಯ ಧೈರ್ಯ, ತಂದೆಯ ಕೌಶಲ್ಯಗಳು, ತಾಯಿಯ ಒಡನಾಟ, ತಾಯಿಯ ಒಂದು ಮಧುರ ಪ್ರೇಮ, ನಿಷ್ಕಲ್ಮಶ ಪ್ರೇಮ, ಎರಡೂ ಅಷ್ಟೇ ಅವಶ್ಯಕ ಇರ್ತದೆ. ಇಲ್ಲಿ ಒಬ್ಬ ಪೇರೆಂಟು, ಅದು ತಂದೆ ಇರ್ಬೋದು ತಾಯಿ ಇರ್ಬೋದು, ಇನ್ನೊಬ್ಬ ಪೇರೆಂಟ್ನ ದೂಷಣೆ ಮಾಡಿ, ಇನ್ನೊಬ್ಬರನ್ನ ಕೆಟ್ಟದಾಗಿ ಮಾತಾಡಿ, ಮಗುವಿನ ಮನಸ್ಸಿನಲ್ಲಿ ಇನ್ನೊಂದು ಪೇರೆಂಟಿನ ಬಗ್ಗೆ ಕೆಟ್ಟ ಭಾವನೆ ಉಂಟು ಮಾಡತಕ್ಕಂಥದ್ದು ತುಂಬ ಕೆಟ್ಟ ಒಂದು ಅಭ್ಯಾಸ ಅದು. ಅದು ಅದು ಕೂಡ ಇಟ್ ಅಮೌಂಟ್ಸ್ ಟು ಚೈಲ್ಡ್ ಅಬ್ಯೂಸ್ ಅಂತ ಹೇಳ್ತಾರೆ. ಅಂದರೆ ಈ ಮಕ್ಕಳ ಮೇಲೆ ಆಗುವ ಹಲವಾರು ರೀತಿಯ ಶೋಷಣೆಗಳು ನಮ್ಗೆ ಗೊತ್ತು, ದೈಹಿಕ ಶೋಷಣೆ, ಲೈಂಗಿಕ ಶೋಷಣೆ, ಮಾನಸಿಕ ಶೋಷಣೆ ಅಂತ. ಒಂದು ಪೇರೆಂಟು ಇನ್ನೊಂದು ಪೇರೆಂಟ್ ಬಗ್ಗೆ ಕೆಟ್ಟ ಭಾವನೆ ಮೂಡಿಸುವಂಥದ್ದು ಕೂಡ ಚೈಲ್ಡ್ ಅಬ್ಯೂಸ್, ಒಂದು ಮಕ್ಕಳ ಮೇಲೆ ಆಗ್ತಕ್ಕಂಥ ಶೋಷಣೆ ಅಂತ ತಿಳಿದವರು ಹೇಳ್ತಾರೆ. ನನಗೆ ಈ ಮಾತಾಡುವಾಗ ಮಾಸ್ಟರ್ ಹಿರಣ್ಣಯ್ಯನವರ ಒಂದು ಟಿ ವಿ ಸಂದರ್ಶನ ನೆನಪಾಗ್ತದೆ. ಒಂದು ಟಿ ವಿ ಸಂದರ್ಶನದಲ್ಲಿ ಹಿರಣ್ಣಯ್ಯನವರು ಹೇಳ್ತಾರೆ, ನಾನು
ನನ್ನ ವೃತ್ತಿಯಲ್ಲಿ, ಅದು ಈ ನಾಟಕ ಅಥವಾ ಅಭಿನಯದ ವೃತ್ತಿಯಲ್ಲಿ ಸಾಕಷ್ಟು ಹೆಸರು ಗಳಿಸಿದ್ರು ಕೂಡ ನನ್ನ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ನನ್ನ ಮೇಲೆ ಕೊಡ್ತಾ ಇರ್ತಕ್ಕಂಥ ಗೌರವ ಏನಿದೆಯಲ್ಲ, ಅದು ನನ್ನ ಹೆಂಡತಿಯ ಒಂದು ಹಿರಿಮೆ. ಅದು ಯಾಕೆ ಅಂತಂದರೆ, ನಾನು ನನ್ನ ಕೆಲಸ ಸಮರ್ಥವಾಗಿ ನಿರ್ವಹಿಸಿದರೂ ಕೂಡ ನಾನು ದುಶ್ಚಟಗಳಲ್ಲಿ ಒಳಗಾಗಿದ್ದೆ. ನನ್ನ ಹೆಂಡತಿಗೆ ಎಲ್ಲ ಅವಕಾಶ ಇತ್ತು ನನ್ನ ದುಶ್ಚಟಗಳನ್ನು ಎತ್ತಿ ತೋರಿಸಿ ನಿಮ್ಮ ತಂದೆಗೆ ಗೌರವ ಕೊಡುವಂಥ ಅವಶ್ಯಕತೆ ಇಲ್ಲ ಅಂತ ತೋರಿಸುವಂಥ ಅವಕಾಶ ಎಲ್ಲ ಇದ್ದರೂ ಕೂಡ ಆಕೆ ಅದನ್ನು ಯಾವತ್ತೂ ಮಾತಾಡದೆ ತಂದೆ ಬಗ್ಗೆ ಗೌರವ ಬರುವಂಥ ಮಾತುಗಳನ್ನೇ ಆಡಿ ಮಕ್ಕಳಿಗೆ ತಂದೆ ಬಗ್ಗೆ ಪ್ರೀತಿ ಮತ್ತು ಗೌರವ ಉಳಿಸ್ಕೊಡುವ ಹಾಗೆ ಮಾಡಿದ್ದಾರೆ ಅಂತ. ಈ ಇಬ್ಬರು ದಂಪತಿಗಳು, ಮಾಸ್ಟರ್ ಹಿರಣ್ಣಯ್ಯ ಹಾಗೂ ಶಾಂತಾ ಹಿರಣ್ಣಯ್ಯ ಅವರು, ನಮಗೆ ಪ್ರತಿಯೊಬ್ಬ ಪೇರೆಂಟಿಗೆ ಈ ವಿಚಾರವಾಗಿ ತಂದೆ ತಾಯಿ ಇಬ್ಬರು ಮಕ್ಕಳ ಎದುರಲ್ಲಿ ಒಬ್ರಿಗೊಬ್ಬರು ಗೌರವ ಬರುವ ಹಾಗೆ ನಡೆದುಕೊಳ್ಬೇಕು. ಒಬ್ರೊಬ್ಬರು ಅವರ ಮನೆಯವನ್ನ, ಇವರ ಮನೆಯವ್ರನ್ನ, ಅವರ ವಂಶವನ್ನು, ಇವರ ವಂಶವನ್ನು ಕೆಟ್ಟದಾಗಿ ಮಾತಾಡ್ಕೊಳ್ಬಾರ್ದು ಅನ್ನೋದಕ್ಕೆ ಮಾದರಿಯಾಗಿ ನಿಲ್ತಾರೆ. ಹಾಗೆ ಇವತ್ತಿನ ಮಕ್ಕಳು ಜೊತೆಗೆ ನಾವು ವ್ಯವಹರಿಸ್ತಾ ಇರಬೇಕಾದ್ರೆ ನಮಗೆ ಯಾವಾಗಲೂ ತಾಳ್ಮೆಯಿಂದ ಸಮಾಧಾನದಿಂದ ನಿರ್ವಹಿಸ್ಲಿಕ್ಕೆ ಆಗದೇ ಇರ್ಬೋದು. ಎಲ್ಲರೂ ಮನುಷ್ಯರೇ ಅಲ್ವಾ? ಕೆಲವೊಮ್ಮೆ ನಾವು ಕೋಪದ ಕೈಯಲ್ಲಿ ನಮ್ಮ ಬುದ್ಧಿಯನ್ನು ಕೊಟ್ಟು ಮಕ್ಕಳಿಗೆ ಬೈಯೋದು, ಹೊಡೆಯೋದು, ಹಿಂಸೆ ಮಾಡೋದು ಆಗಿಬಿಡ್ತದೆ. ಆದರೆ ಸಾಧ್ಯವಾದಷ್ಟು ಪ್ರತಿ ತಪ್ಪನ್ನು ಮಾಡಿದಾಗ ಮಗುವಿಗೆ ಒಂದು ಅವಕಾಶ ಕೊಡ್ಬೋದೋ ಏನೋ. ಅವನು ಯಾಕೆ ಆ ತಪ್ಪು ಮಾಡಿದ, ಅವನಿಗೆ ಗೊತ್ತಿತ್ತ ಹೀಗೆ ಮಾಡಿದರೆ ತೊಂದರೆ ಆಗ್ತದೆ, ಅವನು ತುದಿಗಿಟ್ಟಿದ್ದ ಗ್ಲಾಸ್ ಕೆಳಗೆ ಬೀಳ್ತಾರೆ, ಬಿದ್ದರೆ ಒಡೆದು ಹೋಗ್ತದೆ, ಮತ್ತೆ ರಿಪೇರ್ ಮಾಡಲಿಕ್ಕೆ ಆಗೋದಿಲ್ಲ, ಇದೆಲ್ಲ ಕಾನ್ಸಿಕ್ವೆನ್ಸಸ್ ಮಗು ಗೊತ್ತಿತ್ತ? ಎಷ್ಟೋ ಬಾರಿ ಗೊತ್ತಿಲ್ಲ. ಹಾಗಾಗಿ ಕೆಲವೊಂದು ತಪ್ಪುಗಳನ್ನು ತಿದ್ದಿಕೊಳ್ಳಲಿಕ್ಕೆ ಬಿಡಬೇಕು. ಎಲ್ಲ ತಪ್ಪುಗಳನ್ನು ನಾವು ಪ್ರತಿ ತಪ್ಪನ್ನು ಶಿಕ್ಷಿಸ್ತಾ ಇದ್ದರೆ ಅಲ್ಲಿ ಮಗು ತಪ್ಪು ಮಾಡೋದನ್ನು ತಪ್ಪು ಮಾಡದೇ ಇರೋದನ್ನು ಕಲಿಯಲ್ಲ, ಕೇವಲ ಭಯವನ್ನು ಕಲಿತದೆ. ನಾನು ಮಿಸ್ಟೇಕ್ ಮಾಡ್ತೇನೆ, ನನ್ನಿಂದ ತಪ್ಪಾಗ್ತದೆ, ನಾನು ಬೈಸ್ಕೊಳ್ತೇನೆ, ನಾನು ಒಡಿಸ್ಕೊಳ್ತೇನೆ ಅನ್ನೋ ಕೀಳರಿಮೆಗೆ ಒಳಗಾಗ್ತಾನೆ ಬಿಟ್ಟರೆ ತಪ್ಪು ಮಾಡದೇ ಇರೋದು ಹೇಗೆ ಅಂತ ಕಲಿಯಲ್ಲ. ಹಾಗಾಗಿ ಹಲವಾರು ಬಾರಿ ಅವರು ತಪ್ಪುಗಳನ್ನು ಮಾಡಿದಾಗ ಮಾತ್ರ ಅದನ್ನು ಸರಿಯಾಗಿ ತಿದ್ಕೊಳ್ಳಿಕ್ಕೆ ಅವಕಾಶ ಆಗ್ತದೆ. ಒಂದಷ್ಟು ಪ್ರೀತಿಪೂರ್ವಕವಾಗಿ ಅವನಿಗೆ ಅವಕಾಶ ಕೊಡಬೇಕು. ಅವನು ಹೆಜ್ಜೆ ಹೆಜ್ಜೆಗೂ ನಾವು ಕರೆಕ್ಟ್ ಮಾಡ್ತಾ ಇದ್ದರೆ, ಯಾವ ಮನೆಗಳಲ್ಲಿ ಮಕ್ಕಳಿಗೆ ಪ್ರತಿ ಹೆಜ್ಜೆಗೂ ತಿದ್ದುತ್ತಾ ಇರ್ತಾರೆ ಅವ್ರು ಅಂದ್ಕೊಳ್ತಾರೆ ನನ್ನ ಮಗನು ಒಳ್ಳೆಯ ವ್ಯಕ್ತಿಯನ್ನಾಗಿ ಮಾಡ್ತೇನೆ ಅಂತ, ಆದರೆ ಪ್ರತಿ ಹೆಜ್ಜೆಗೂ ಮಗುವನ್ನು ತಿದ್ದಲಿಕ್ಕೆ ಹೋದಾಗ ಏನಾಗುತ್ತೆ, ಅವನ ಆತ್ಮವಿಶ್ವಾಸ ಕುಂಠಿತ ಆಗ್ತದೆ. ಅವನಿಗೇನಿಸುತ್ತೆ, ಪ್ರತಿ ಹೆಜ್ಜೆಗೂ ನನಗೂ ತಂದೆಯ ಅಪ್ರೂವಲ್ ಬೇಕು, ತಾಯಿಯ ರಿಅಶ್ಯೂರೆನ್ಸ್ ಬೇಕು ಅಂಥೇಳಿ ಹೆಜ್ಜೆ ಹೆಜ್ಜೆಗೂ ಅಮ್ಮ ಇದು ನಾನು ಮಾಡಿ ಸರಿನ, ಅಮ್ಮ ಇದು ನಾನು ಓದ್ಲ, ಅಮ್ಮ ಇದು ನಾನು ಬುಕ್ ಇಟ್ಕೊಳ್ಳ, ಅಮ್ಮ ನಾನು ಯಾವ ಡ್ರೆಸ್ ಹಾಕ್ಕೊಳ್ಳಿ ಅಂಥೇಳಿ ಮಕ್ಕಳು ತುಂಬ ಅವಲಂಬಿತ ಆಗಿಬಿಡ್ತಾರೆ. ನಮಗೆ ಅವಲಂಬಿತ ಆಗುವ ಮಕ್ಕಳು ಬೇಡ. ಸ್ವತಂತ್ರವಾಗಿ ಯೋಚಿಸಿ ಸ್ವಂತ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥ ಮಕ್ಕಳು ಬೇಕು. ಯಾಕೆಂತಂದರೆ ಎಲ್ಲಿ ಸ್ವತಂತ್ರವಾಗಿ ಆಲೋಚಿಸುವಂತಹ ಶಕ್ತಿ ಇದೆಯೋ ಅಲ್ಲಿ ಸೃಜನಶೀಲತೆ ಕೆಲಸ ಬರ್ತದೆ. ಎಲ್ಲಿ ನಾವು ಹೇಳಿದ್ದನ್ನು ಮಾಡಿ ಚೆನ್ನಾಗಿ ಬರ್ತಾರೆ ಅಂದರೆ ಅಲ್ಲಿ ನಾವು ಹೇಳಿದ್ದನ್ನಷ್ಟೇ ಮಾಡುವಂತಹ ಕೆಲಸಗಾರರಾಗ್ತಾರೆ ವಿನಃ ಸೃಜನಶೀಲತೆ ಕೆಲಸ ಇರುವುದಿಲ್ಲ. ಹಾಗಾಗಿ ಮಕ್ಕಳು ಮಾಡುವಂಥ ತಪ್ಪುಗಳು ಅಥವಾ ತಂದೆ ತಾಯಿಗಳು ತಮ್ಮ ತಾಳ್ಮೆಯನ್ನು ಕಳೆದುಕೊಳ್ಳುವಂಥ ವಿಚಾರಗಳ ಬಗ್ಗೆ ಆಗಾಗ ಎಚ್ಚರ ಮಾಡ್ಕೋಬೇಕು. ತಂದೆ ತಾಯಿಗಳ ತಾಳ್ಮೆ ಕಳೆದುಹೋಗುವಂತಹ ಒಂದು ವಿಚಾರ ಮಕ್ಕಳ ಶೈಕ್ಷಣಿಕ ಪ್ರಗತಿ. ಇವತ್ತು ನಮಗೆ ಬೇಕೋ ಬೇಡದೇನೋ ಒಂದು ಈ ಒಂದು ಶೈಕ್ಷಣಿಕ ವಲಯದಲ್ಲಿ ಅನಾರೋಗ್ಯಕರ ಸ್ಪರ್ಧೆ ಹೆಚ್ಚುತ್ತಾ ಇದೆ. ಸೊ ಎಲ್ಲ ಮಕ್ಕಳ ಅಂಕಗಳನ್ನು ನಾವು ಹೋಲಿಕೆ ಮಾಡೋದು, ನೀನು ಅವ್ರ ಥರ ಓದಲಿಲ್ಲ, ಅವ್ರ ಥರ ಅಂಕಗಳು ಬಂದಿಲ್ಲ, ನಿನಗೆ ರ್ಯಾಂಕ್ ಬರಲಿಲ್ಲ, ನಿನಗೆ ಮುಂದೆ ಒಳ್ಳೆಯ ಕೋರ್ಸ್ ಸಿಗೋದಿಲ್ಲ, ನಿನಗೊಂದು ಪ್ರೊಫೆಷನಲ್ ಕಾಲೇಜಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಅನ್ನೋ ಆತಂಕವನ್ನು 5ನೇ ಕ್ಲಾಸು 6ನೇ ಕ್ಲಾಸು 7ನೇ ಕ್ಲಾಸಿಂದನೂ ನಾವು ಮಕ್ಕಳ ಮನಸ್ಸಲ್ಲಿ ತುಂಬಿ, ನಾನು ಹೇಳಿದ ಜಾಸ್ತಿ ಆಯಿತು ಅನ್ನೋ ಕೆಲವೊಂದು ಕಡೆಯೆಲ್ಲ. LKG UKGಯಲ್ಲಿ ಕೂಡ ಅಯ್ಯೋ ನನ್ನ ಮಗುಗೆ ಇನ್ನೂ ಆಲ್ಫಾಬೆಟ್ಸ್ ಬರೀಲಿಕ್ಕೆ ಬರ್ತಾ ಇಲ್ಲ ಅಥವಾ ರೈಮ್ಸ್ ಹೇಳಲಿಕ್ಕೆ ಬರ್ತಾ ಇಲ್ಲ, ಬೇರೆ ಮಕ್ಕಳೆಲ್ಲ ಎಷ್ಟೊಂದು ಹುಷಾರಿದ್ದಾರೆ ಅನ್ನೋ ಒಂದು ಹೋಲಿಕೆಯನ್ನು ಅನಾರೋಗ್ಯಕರವಾಗಿ ಹೋಲಿಕೆಯನ್ನು ಮಾಡಿಕೊಂಡು ಮಕ್ಕಳ ಮೇಲೆ ಒತ್ತಡ ಏರುವಂತಹ ಕೆಲಸ ನಾವು ಮಾಡ್ತಾ ಇದ್ದೇವೆ. ಅದು ಬೇಡ. ಮಕ್ಕಳು ಸುಲಲಿತವಾಗಿ ಕಲೀಲಿ. ವಿದೇಶಗಳಲ್ಲಿ ಒಂದು 5 ವರ್ಷ ಅಂದರೆ ಮಕ್ಕಳ ಬೆರಳುಗಳ ಮಾಂಸಖಂಡಗಳು ಸರಿಯಾಗಿ ಬೆಳವಣಿಗೆ ಆಗೋವರೆಗೂ ಕೂಡ ಅವರಿಗೆ ಬರೆಯೋ ಅವಶ್ಯಕತೆ ಇಲ್ಲ. ಅವರು ಹಾಡು ಹೇಳಲಿ, ಅವರು ನೃತ್ಯ ಮಾಡಲಿ, ಅವರು ಮನೆಗೆ ಬಂದಿರೋ ಅತಿಥಿಗಳ ಹತ್ರ ಮಾತಾಡಲಿ, ಅವರು ಬೇರೆಯವರಿಗೆ ನೋವಾದರೆ ಆ ಅನುಕಂಪವನ್ನು ಬೆಳೆಸ್ಕೊಳ್ಳಿ, ಎಲ್ಲರೂ ಒಟ್ಟಾಗಿ ಕೆಲಸ ಮಾಡತಕ್ಕಂತಹ ಒಂದು ಗುಂಪು ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳಿ, ಇನ್ನೊಬ್ಬರ ಬಗ್ಗೆ ಒಳ್ಳೆಯ ವಿಚಾರಗಳನ್ನು ಒಳ್ಳೆಯ ಭಾವನೆಗಳನ್ನು ಬೆಳೆಸ್ಕೊಳ್ಳಿ. ಅದು ಮುಖ್ಯ. ಆರಂಭದಲ್ಲಿ ಇದನ್ನು ಮಾಡಿ, ಮತ್ತೆ ಬರೆಸೋದು ಆಮೇಲೆ ಮಗ್ಗಿಗಳನ್ನು ಹೇಳಿಸುವಂಥದ್ದು ಕ್ಯಾಲ್ಕುಲೇಷನ್ ಮಾಡುವಂಥದ್ದು ಅದಕ್ಕೆ ಇಡೀ ಜೀವನ ಇದೆ ಅಂಥೇಳಿ ಶಿಕ್ಷಣ ತಜ್ಞರು ಹೇಳ್ತಾರೆ. ಅದನ್ನು ನಾವು ನೆನಪಿಟ್ಕೊಂಡು ಮಗು LKG ಕಲೀಲಿಲ್ಲ, 1st ಸ್ಟ್ಯಾಂಡರ್ಡ್ ಕಲೀಲಿಲ್ಲ, 5ನೇ ಕ್ಲಾಸಿಗೆ ಕಲೀಲಿಲ್ಲ, ಆತಂಕ ಬಿಟ್ಟು ನಾವು ಅವರನ್ನು ಬೆನ್ನು ತಟ್ಟಿ ಕಳಿಸ್ಬೇಕು. ಹಲವಾರು ಬಾರಿ ಮಕ್ಕಳಿಗೆ ಕಡಿಮೆ ಮಾರ್ಕ್ಸ್ ತೆಗಿಬೇಕು, ಫೇಲ್ ಆಗಬೇಕು ಅನ್ನೋ ಯಾವ ಭಾವನೆಯೂ ಇರೋದಿಲ್ಲ. ಆದರೆ
ಮಾರ್ಕ್ಸ್ ಕಡಿಮೆ ಬಂತು ಅಂದ ತಕ್ಷಣ ನಾವು ಅದು ಕೇವಲ ಮಗುವಿನ ಸಮಸ್ಯೆ ಅಂದುಕೊಳ್ಳದೆ ಏನೆಲ್ಲ ಕಾರಣಗಳಿರ್ಬೋದು, ಒಂದು ಮಗು ಮಾರ್ಕ್ಸ್ ಕಡಿಮೆ ತೆಗೀತದೆ ಅಂದರೆ ಏನೆಲ್ಲ ಕಾರಣಗಳಿರ್ಬೋದು. ಹಲವಾರು ಬಾರಿ ಏಕಾಗ್ರತೆ ತೊಂದರೆ ಇರುತ್ತೆ, ಮಕ್ಕಳಿಗೆ ಕ್ಲಾಸಲ್ಲಿ ಕೇಳ್ಕೊಂಡಿದ್ದು ನೆನಪಿರೋದಿಲ್ಲ, ಮರ್ತೋಗ್ತದೆ, ಅತಿ ಚಟುವಟಿಕೆ, ಒಂದು ಕಡೆ ಕೂತ್ಕೊಂಡಲ್ಲಿ ಹೆಚ್ಚು ಹೊತ್ತು ಅದಕ್ಕೆ ಆ ಒಂದು ಅವಧಾನ ಹೆಚ್ಚು ಹೊತ್ತು ಇರುವುದಿಲ್ಲ, ಹಾಗಾಗಿ ಓದಿದ್ದನ್ನು ಬೇಗ ಬೇಗ ಮರೆತು ಬಿಡ್ತದೆ. ಈ ರೀತಿಯ ಏಕಾಗ್ರತೆ ಕೊರತೆ ಸಮಸ್ಯೆ ಇರ್ಬೋದು. ಅಥವಾ ಕೆಲವೊಂದು ಭಾವನಾತ್ಮಕ ಸಮಸ್ಯೆಗಳು ಮಗುವಿಗೆ ಮನೆಯಲ್ಲೋ ಶಾಲೆಯಲ್ಲೋ ಶಿಕ್ಷಕರ ಜೊತೆಗೋ ಸ್ನೇಹಿತರ ಜೊತೆಗೋ ಕೆಲವೊಂದು ಅಡ್ಜಸ್ಟ್ಮೆಂಟ್ ಪ್ರಾಬ್ಲಮ್ ಇದ್ದು ಅದರಿಂದಾಗಿ ಖಿನ್ನತೆ, ಆತಂಕ, ಭಯ, ಈ ಅತಿಯಾದ ಭಯದಿಂದ ಅವರು ಓದಿನಲ್ಲಿ ಹಿಂದೆ ಉಳಿತಾ ಇರ್ಬೋದು. ಅಥವಾ ಕೆಲವೊಮ್ಮೆ ಕೆಲವೊಂದು ದೈಹಿಕ ತೊಂದರೆಗಳು, ಈಗ ಉದಾಹರಣೆ ರಕ್ತಹೀನತೆ, ಅನಿಮಿಯಾ ಅಂತ ಹೇಳ್ತೇವೆ. ಸೊ ರಕ್ತಹೀನತೆ ಇರುವಂತಹ ಮಕ್ಕಳು ಏಕಾಗ್ರತೆ ಕೊಡಲಿಕ್ಕೆ ಆಗೋದಿಲ್ಲ, ಯಾವಾಗಲೂ ಒಂದು ನಿದ್ದೆಯ ಅಮಲಲ್ಲಿದ್ದ ಹಾಗೆ ಸುಸ್ತು ಸುಸ್ತಾಗಿದ್ದು ಓದಿನಲ್ಲಿ ಮುಂದುವರಿಯದೆ ಹಿಂದೆ ಬೀಳ್ಬೋದು, ಇಂತಹ ತೊಂದರೆಗಳಿರ್ಬೋದು. ಅಥವಾ ನಿರ್ದಿಷ್ಟ ಕಲಿಕಾ ತೊಂದರೆಗಳು, ಅಂದರೆ ನಾವು ಗಮನಿಸಿರ್ತೇವೆ ಕೆಲವು ಮಕ್ಕಳು ಆಟ ಪಾಠಗಳಲ್ಲಿ ಚೂಟಿ ಇದ್ದಾರೆ, ಬರವಣಿಗೆಯಲ್ಲಿ ಹಿಂದೆ ಬೀಳ್ತಾ ಇದ್ದಾರೆ, ತುಂಬ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಮಾಡ್ತಾ ಇದ್ದಾರೆ, ಅವರು ಬಾಯಿಪಾಠ ಅಂದರೆ ಓರಲಿ ಹೇಳುವಂಥ ಎಲ್ಲ ವಿಚಾರಗಳನ್ನು ಚೆನ್ನಾಗಿ ಹೇಳ್ತಾರೆ, ಆದರೆ ಬರೀಲಿಕ್ಕೆ ಅಥವಾ ಈ ಭಾಷೆಗಳಲ್ಲಿ ಲ್ಯಾಂಗ್ವೇಜಸ್ಸಲ್ಲಿ ತುಂಬ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಮಾಡ್ತಾರೆ, ಅಥವಾ ಭಾಷೆಯಲ್ಲಿ ತುಂಬ ಹುಷಾರಿದ್ದಾರೆ, ಗಣಿತದಲ್ಲಿ ತುಂಬ ತಪ್ಪುಗಳನ್ನು ಮಾಡ್ತಾರೆ, ಇಂತಹ ನಿರ್ದಿಷ್ಟ ಕಲಿಕಾ ತೊಂದರೆಗಳಿಂದಾಗಿ ಓದಿನಲ್ಲಿ ಹಿಂದೆ ಬೀಳ್ಬೋದು. ಅಥವಾ ಕೆಲವು ಮಕ್ಕಳು ತುಂಬ ಚೆನ್ನಾಗಿ ಓದಿರ್ತಾರೆ, ಆದರೆ ಪರೀಕ್ಷೆಯಲ್ಲಿ ಕೇವಲ ಪರೀಕ್ಷಾ ಭಯದಿಂದನೇ ಹಿಂದೆ ಬೀಳ್ಬೋದು. ಸೊ ಈ ರೀತಿ ಹಲವಾರು ಕಾರಣಗಳಿಂದ ನಮ್ಮ ಮಕ್ಕಳು ಶೈಕ್ಷಣಿಕ ಹಿನ್ನಡೆ ಆಗುವಂಥ ಸಾಧ್ಯತೆ ಇರುತ್ತೆ. ಅದನ್ನು ಗಮನಿಸ್ಕೊಂಡು ತಂದೆ ತಾಯಿಯಾಗಿ ನಾವು ಯಾವ ರೀತಿ ಅವರಿಗೆ ಪೂರಕವಾದಂತಹ ಸಹಾಯವನ್ನು ಮಾಡಬೇಕು, ಯಾವ ರೀತಿ ಶಿಕ್ಷಕರ ಜೊತೆಗೆ ನಾವು ವ್ಯವಹರಿಸಿ ಅವರಿಗೆ ಸಹಾಯ ಮಾಡ್ಬೋದು ಅಂತ ಯೋಚನೆ ಮಾಡಿದಾಗ ನಮ್ಮ ಮಕ್ಕಳಿಗೆ ಹೆಚ್ಚು ಒತ್ತಡ ಆಗದೆ ಅವರು ಉತ್ತಮ ಶೈಕ್ಷಣಿಕ ಪ್ರಗತಿಯನ್ನು ಹೊಂದಲಿಕ್ಕೆ ಸಾಧ್ಯ ಆಗ್ತದೆ.